ವೆಲ್ಕಮ್ ಬ್ಯಾಕ್. ಬಿಜೆಪಿ ನೂತನ ಸಂಸದನಿಂದ ಭರ್ಜರಿ ಎಣ್ಣೆ ಪಾರ್ಟಿ ನಡೆದಿದೆ. ಮಾಜಿ ಆರೋಗ್ಯ ಮಂತ್ರಿಯಿಂದ ನಡೆದಿರುವಂತಹ ಭರ್ಜರಿ ಎಣ್ಣೆ ಹೊಳೆ ಇದು. ಇನ್ನು ಈ ಎಣ್ಣೆ ಪಾರ್ಟಿಗೆ ಪೊಲೀಸ್ನವರು ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯ ನೂತನ ಸಂಸದನಿಂದ ನಡೆದಿರುವಂತಹ ಭರ್ಜರಿ ಎಣ್ಣೆ ಪಾರ್ಟಿ, ಮಾಜಿ ಆರೋಗ್ಯ ಮಂತ್ರಿಯಿಂದ ನಡೆದಿರುವಂತಹ ಭರ್ಜರಿ ಎಣ್ಣೆ ಹೊಳೆ, ಈ ಎಣ್ಣೆ ಪಾರ್ಟಿಗೆ ಪೊಲೀಸ್ನವರು ಪರ್ಮಿಷನ್ ಕೊಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ನವರಿಗೆ ಲೆಟರ್ ಬರೆದುಕೊಟ್ಟು ಡಾಕ್ಟರ್ ಕೆ ಸುಧಾಕರ್ ನೂತನ ಸಂಸದ ಎಣ್ಣೆ ಹಂಚಿದ್ದಾರೆ, ಸಾಲಾಗಿ ಬನ್ನಿ ಟೈಟ್ ಆಗಿ ಹೋಗಿ, ಇದು ಸುಧಾಕರ್ ಮಾಡೆಲ್ ಅಂತ ಇಲ್ಲಿ ಗೊತ್ತಾಯಿತು. ಎದ್ದ ಖುಷಿಯಲ್ಲಿ ನೆಲಮಂಗಲದಲ್ಲಿ ಎಣ್ಣೆ ಪಾರ್ಟಿಯನ್ನ ಡಾಕ್ಟರ್ ಕೆ ಸುಧಾಕರ್ ಆಯೋಜನೆ ಮಾಡಿದ್ರು. ಸಮಾರಂಭಕ್ಕೆ ಬಂದು ಮದ್ಯ ಕುಡಿದು ನಶೆಯಲ್ಲಿ ಜನ ತೇಲಾಡಿದ್ದಾರೆ. ಎಲ್ಲ ರಾಜಕಾರಣಿಗಳಿಗಿಂತ ಡಿಫ್ರೆಂಟ್ ಆಗಿ ಎಣ್ಣೆ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದು ಸುಧಾಕರ್ ಇತಿಹಾಸದಲ್ಲೇ ಮೊದಲು ಅಂತ ಹೇಳ್ಬೋದು. ಪೊಲೀಸ್ನವರ ಸಮ್ಮುಖದಲ್ಲಿ ಕೊಟ್ಟಿದ್ದಾರಲ್ಲ ಎಣ್ಣೆನ, ಇದು ಇತಿಹಾಸದಲ್ಲೇ ಮೊದಲು. ಯಾಕಂದ್ರೆ ಒಂದು ಕಡೆ ಅಬಕಾರಿ ಇಲಾಖೆಯಿಂದ ಪರ್ಮಿಷನ್ ತೆಗೆದುಕೊಂಡಿದ್ದಾರಂತೆ, ಸುಮಾರೊಂದು 10,000 ಜನ ಸೇರುವ ನಿರೀಕ್ಷೆ ಇಟ್ಕೊಂಡು 650 ಕೇಸ್ ಬಿಯರ್, ಇನ್ನು 450 ಬೇರೆ ಬೇರೆ ಮಾದರಿಯ ಮದ್ಯಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಅಬಕಾರಿ ಇಲಾಖೆಯ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ಪೊಲೀಸ್ನವರು ಇಲ್ಲಿ ಅಭಿನಂದನಾ ಕಾರ್ಯಕ್ರಮದ ಒಂದು ನಿಯಂತ್ರಣ ಮಾಡೋದ ಅಥವಾ ಈ ತೇಲಾಡಿ ತೇಲಾಡಿ ಬೀಳ್ತಾ ಇರ್ತಾರಲ್ಲ ಅವ್ರನ್ನ ಎಬ್ಬಿಸಿ ನೋಡ್ರಪ್ಪ ಕುಡ್ಕೊಂಡು ಇಲ್ಲಿ ಬಿದ್ದಿದ್ದೀರಾ ಎದ್ಕೊಂಡು ಹೋಗಿ ಅಂತ ಕೆಲಸನ ಹಾಗಾದರೆ ಕಾಕಿ ಬಟ್ಟೆ ಹಾಕಿದವ್ರದ್ದು ನೋಡಿ. ಇದು ನಿಜಕ್ಕೂ ಕೂಡ ನಾಚಿಕೆಗೇಡಿನ ಕೆಲಸ. ಬಿಜೆಪಿ ಪಕ್ಷದ ಈ ನೂತನ ಸಂಸದರು ಮಾಡಿದ್ದಿದೆಯಲ್ಲ, ಇದು ಇಡೀ ಬಿಜೆಪಿಗೆ ಒಂಥರ ಮುಜುಗರ ತಂದೊಡ್ಡುವಂಥ ಸಂಗತಿ. ಜೊತೆಗೆ ಸಂಸ್ಕಾರವಂತರು ಅಂತ ಹೇಳ್ತಾರೆ ಬಿಜೆಪಿಯವರು. ಇದಾ ಸಂಸ್ಕಾರ ಕೆಲಸ ನಿಮ್ಮದು? ಹಾಡಾಗಲೇ ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಾಗ ನೀವು ಬಾಡೂಟ ಕೊಡಿ ಏನೇ ಕೊಡಿ, ಆದರೆ ಈ ಥರ ಮದ್ಯದ ನಶೆಯಲ್ಲಿ ತೇಲಾಡುವ ಹಾಗೆ ಮಾಡಿದ್ದೀರಲ್ಲ. ಆಮೇಲೆ ಇವರೆಲ್ಲ ಕುಡಿದು ಟೈಟಾಗಿ ಎಲ್ಲೆಂದ್ರಲ್ಲಿ ಗಾಡಿ ಓಡಿಸ್ಕೊಂಡು ಹೋದರೆ ಇನ್ನೇನಾದರೂ ದೊಡ್ಡ ಅನಾಹುತ ಆದರೆ ಯಾರು ಹೊಣೆ? ಹಾಗಾದರೆ ಇಲ್ಲಿ BJP ಮತ್ತು JDS ಇಬ್ಬರೂ ಕೂಡ ಸೇರಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀರಾ? ಯಾಕಂದರೆ BJP ಜೊತೆ JDS ಮೈತ್ರಿ ಆಗಿದೆ. BJP JDS ಮೈತ್ರಿ ಅಭ್ಯರ್ಥಿಗಳು ಜೊತೆಗೆ ಸಾರ್ವಜನಿಕರು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಬಿಯರ್ಗಳ ಕೇಸ್ ಕಟ್ಲೆ ಅಲ್ಲಿ ಓಪನ್ ಮಾಡ್ತಾ ಇದ್ದಾರೆ. ಸುಮಾರು 650 ಹೆಚ್ಚು ಬಿಯರ್ ಕೇಸ್ಗಳು, ಇನ್ನು 450 ಬೇರೆ ಬೇರೆ ಮಾದರಿಯ ಮದ್ಯದ ಆ ಒಂದು ಮದ್ಯ ಬಾಟಲ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ನಿಮ್ಮ ಸೇವೆ, ಜನರಿಗೆ ಸೇವೆ ಮಾಡ್ರಪ್ಪ ಅಂದರೆ ಮದ್ಯದ ಸೇವೆ ಮಾಡಿದ್ದೀರಾ. ನೀವು ಎಣ್ಣೆ ಹೊಳೆ ಹರಿಸ್ಬೇಕಾಗಿದ್ದಲ್ಲ, ಎತ್ತಿನ ಹೊಳೆ ಪ್ರಾಜೆಕ್ಟ್ ಎಲ್ಲಿಗೆ ಬಂತು? ಎತ್ತಿನ ಹೊಳೆ ಪ್ರಾಜೆಕ್ಟ್ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೂತನ ಸಂಸದರು? ದಯಮಾಡಿ, ಪೊಲೀಸ್ನವರಿಗೆ ಅವ್ರದೇ ಆದಂತಹ ಒಂದು ಘನತೆ ಗೌರವ ಇದೆ, ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕಾ? ಹಾಗಾದರೆ ಅಬಕಾರಿ ಇಲಾಖೆಯಿಂದ ನಿಮಗೆ ಪರ್ಮಿಷನ್ ಕೊಟ್ಟಿರ್ಬೋದು, ಆದರೆ ನಿಮ್ಮನ್ನ ಕಾವಲು ಕಾಯ್ತಾ ಇರೋದು ಯಾರು? ಪೊಲೀಸ್ನವ್ರು. ನೋಡಿ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಪೊಲೀಸ್ನವರಿಗೆ, ಮುಜುಗರದ ಸಂಗತಿ. ಇಲ್ಲಿ ಕನ್ನಡದಲ್ಲೊಂದು ಹಾಡಿದೆಯಲ್ಲ, ಊಟ ನಮ್ಮದು ಎಣ್ಣೆ ನಿಮ್ಮದು ಅಂತ. ಆದರೆ ಸುಧಾಕರ್ ಊಟನೂ ನಮ್ಮದೇ ಎಣ್ಣೆನೂ ನಮ್ಮದೇ, ಬನ್ನಿರಪ್ಪ ನಮ್ಮ ಕಾರ್ಯಕ್ರಮಕ್ಕೆ ಅಂತ ಕರೆದಿದ್ದಾರೆ. ಹಾಗಾಗಿ ಈ ಥರ ಪಾರ್ಟಿಗಳನ್ನು ಆಯೋಜನೆ ಮಾಡೋದು ಬೇಕಿತ್ತ ಅಂತ ಈಗ ಸಾರ್ವಜನಿಕರೇ ಈಗ ಥರ ಇರಿಸುಮುರುಸು ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ ಪಾರ್ಟಿಯಲ್ಲಿ ಯಾರ್ಯಾರಿದ್ದರು ಅಂದರೆ ಅಲ್ಲಿ ಮಹಿಳೆಯರು ವೃದ್ಧರು ವಯಸ್ಸಾದವರು ಗಂಡಸರು ಎಲ್ಲರೂ ಕೂಡ ಮದ್ಯದ ಬಾಟ್ಲಿ ತಗೊಂಡಿದ್ದಾರೆ. ಇನ್ನು ಸಂಸ್ಕೃತಿಯನ್ನು ಪ್ರತಿಪಾದಿಸುವ ಪಕ್ಷದಿಂದ ಇದೆಂಥ ಎಡವಟ್ಟು? ಹಾಗಾದರೆ ಬೌನ್ಸರ್ ಪೊಲೀಸರ ಮುಂದಾಳತ್ವದಲ್ಲೇ ಎಣ್ಣೆ ಹಂಚಿಕೆ ಆಗಿದೆ ಪೊಲೀಸ್ನವರಿಗೆ, ನಿಜಕ್ಕೂ ಇದೊಂಥರ ಮುಜುಗರ. ಇದು ಆರೋಗ್ಯ ಮಂತ್ರಿಯ ಎಣ್ಣೆ ಹಂಗಾಮ ಅಂದರೆ ಈ ಹಿಂದೆ ಆರೋಗ್ಯ ಮಂತ್ರಿ ಆಗಿದ್ದರು BJP ಸರ್ಕಾರದಲ್ಲಿ. ಅಭಿವೃದ್ಧಿ ಮಾಡ್ರಪ್ಪ ಅಂದರೆ ಮಾಡಿದ್ದು ಮಾತ್ರ ಎಣ್ಣೆ ಸಮಾರಾಧನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಏನು ಅಭಿವೃದ್ಧಿ ಮಾಡಿದ್ದೀರೋ ಏನೋ. ಡಾಕ್ಟರ್ ಕೆ ಸುಧಾಕರ್ ಎಣ್ಣೆ ಆಟಕ್ಕೆ ಕೈ ಕೆಂಡ ಮಂಡಲ, ನಿಜಕ್ಕೂ ಇದು ಕೈ ಪಕ್ಷಕ್ಕೆ ಅಸ್ತ್ರ. ಇದು ಚಿಕ್ಕಬಳ್ಳಾಪುರ ಜನಕ್ಕೆ ಎಣ್ಣೆ ಬೇಕಿಲ್ಲ, ಅಭಿವೃದ್ಧಿ ಬೇಕು. ಬರೀ ಚಿಕ್ಕಬಳ್ಳಾಪುರಕ್ಕಲ್ಲ, ಇಡೀ ರಾಜ್ಯಕ್ಕೆ ಅಭಿವೃದ್ಧಿ ಬೇಕು. ಜನಕ್ಕೆ ಮದ್ಯದ ಹೊಳೆ ಬೇಡ, ಎತ್ತಿನ ಹೊಳೆ ಬೇಕು, ಎತ್ತಿನ ಹೊಳೆ ಪ್ರಾಜೆಕ್ಟು. ಹಿಂಗೆ ಮಾಡಿದರೆ ಶಾಸಕ ಪ್ರದೀಪ್ ಈಶ್ವರ್ ಸುಮ್ಮನೆ ಇರ್ತಾರಾ? ನಿಮ್ಮ ಎದುರಾಳಿ MC ಸುಧಾಕರ್ ಸುಮ್ಮನೆ ಬಿಡ್ತಾರಾ ನಿಮ್ಮನ್ನ? ಇನ್ನು BJPಯಲ್ಲೂ ಕೂಡ ನಿಮ್ಮ ವಿರೋಧಿಗಳ ಗ್ಯಾಂಗ್ ಇದೆ, ಆ ವಿರೋಧಿಗಳು ನಿಮ್ಮನ್ನ ಸುಮ್ಮನೆ ಬಿಡ್ತಾರಾ? ಹಾಗಾದರೆ ಸುಧಾಕರ್ ಅವರೇ, ಪ್ಲೀಸ್ ಇವತ್ತೇ ಬಾರ್ ಕ್ಲೋಸ್ ಮಾಡಿ, ಅಭಿವೃದ್ಧಿ ಕಡೆ ಗಮನ ಕೊಡಿ. ಸಂಸ್ಕೃತಿಯನ್ನು ಪ್ರತಿಪಾದಿಸುವ ಪಕ್ಷ ಅಂದರೆ BJPಯವರು ಅಂತ ಎದೆ ತಟ್ಕೊಂಡು ಹೇಳ್ತಾರೆ, ಆದರೆ ನಿಮ್ಮ BJP ಪಕ್ಷಕ್ಕೆ ಮುಜುಗರ ತಂದೊಡ್ಡುವಂಥ ಕೆಲಸ ಇವತ್ತು ಸುಧಾಕರ್ ಮಾಡಿದ್ದಾರೆ ಎಣ್ಣೆ ಪಾರ್ಟಿ ಮಾಡಿ. ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ನಿಮ್ಮ ಜೋಶು
ನಿಮ್ಮ ವಿಶ್ವಾಸ, ನಿಮ್ಮ ಖುಷಿ ಎಲ್ಲ ಅಭಿವೃದ್ಧಿಯನ್ನು ಮಾಡಿ ತೋರಿಸಿ. ಅಭಿನಂದನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಬಂದಿದ್ದಾರೆ, ಬರಲಿ. ನಿಮ್ಮ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದರೆ ಮಾಡಲಿ. ಅವ್ರಿಗೆ ಊಟ ಕೊಡಬೇಕಾ, ಕೊಟ್ಟಿದ್ದೀರಾ ಕೊಡಿ. ಆದರೆ ಎಣ್ಣೆ ಯಾಕೆ ಹಂಚಿದ್ದೀರಾ ಹಗಲೊತ್ತು? ಬಹುಶಃ ಪೊಲೀಸರ ಸಮ್ಮುಖದಲ್ಲಿ ಪಬ್ಲಿಕ್ಕಲ್ಲಿ ಎಣ್ಣೆ ಹಂಚಿರುವಂತಹ ಇತಿಹಾಸ ಅಂತ ಇದ್ದರೆ ಸುಧಾಕರ್ ಒಬ್ಬರಿಂದನೇ ಇದು ಪ್ರಾರಂಭ ಅಂತಲೇ ಹೇಳ್ಬೋದು. ಇದು ಇತಿಹಾಸದಲ್ಲೇ ಮೊದಲು ಇದು. ಆದರೆ ಈ ಥರ ಕೆಲಸ ಮಾಡಬಾರ್ದು. ಆಮೇಲೆ ಈ ಎಣ್ಣೆ ಕುಡಿದವರೆಲ್ಲ ಈ ಸರ್ವಿಸ್ ರಸ್ತೆ ಅಕ್ಕಪಕ್ಕದ ಜಾಗದಲ್ಲೆಲ್ಲ ಮಲ್ಕೊಂಡಿದ್ರು ಅನ್ನುವಂಥ ಸುದ್ದಿ ಸಿಗ್ತಾ ಇದೆ. ನೋಡಿ, ಬರೀ ಗಂಡಸರಷ್ಟೇ ಅಲ್ಲ, ಹೆಂಗಸರು ಕೂಡ ಕುಡಿದಿದ್ದಾರಂತೆ. ನೋಡಿ, ಆ ಬಾಟ್ಲಿ ಎಲ್ಲ ತಗೊಂಡು ಹೆಂಗೆ ಖುಷಿ ಖುಷಿಯಲ್ಲಿ ಹೋಗ್ತಾ, ಪಾಪ ಅವ್ರಿಗೇನೋ ಸಿಕ್ಕಿದೆ ಚಾನ್ಸ್, ಅವ್ರದ್ದೇನು ತಪ್ಪಿಲ್ಲ. ಇವತ್ತು ಅದು ಮದ್ಯಪಾನ ಏನು ಬಾಟ್ಲಿ ಇಸ್ಕೊಂಡು ಇಸ್ಕೊಂಡು ಹೋಗ್ತಾರೆ, ಅವ್ರದ್ದೇನು ತಪ್ಪಿಲ್ಲ. ನೀವು ಕೊಟ್ಟಿದ್ದೀರಾ, ಅವ್ರು ಕುಡಿತಾ ಇದ್ದಾರೆ. ಇಲ್ಲ, ನಿಮ್ಮ ಇವತ್ತು ಬರೀ ಬಾಡೂಟ ಮಾತ್ರ ಅಂದಿದ್ರೆ ಅವ್ರೇನು ಇಲ್ಲ ಇಲ್ಲ ಎಣ್ಣೆ ಬೇಕು ಅಂತಿದ್ರಾ? ಅವ್ರು ಏನೋ ಮಾಡ್ಕೊಳ್ತಾ ಇದ್ರು. ಅದಕ್ಕೆ ಹೇಳಿದ್ದು, ಊಟ ನಮ್ಮದು ಎಣ್ಣೆ ನಿಮ್ಮದು ಅಂದಿದ್ರೆ ಅವ್ರು ಎಣ್ಣೆ ಯಾರೂ ಕುಡಿತಾ ಇರಲಿಲ್ಲ. ಊಟನೂ ನಮ್ಮದೇ ಎಣ್ಣೆನೂ ನಮ್ಮದೇ ಅಂತ ನೀವು ಹೇಳಿದ್ರಲ್ಲ, ಯಾರ್ದೋ ದುಡ್ಡು ಎಲ್ಲ ಮುನ್ ಜಾತ್ರೆ ನಮಗೇನು, ಹೋಗ್ರಣ್ಣ ಬಂಡ್ರಪ್ಪ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಆದರೆ ಇದು ಕಾಂಗ್ರೆಸ್ನವರ ಕೆಂಗಣ್ಣಿಗೆ ಗುರಿಯಾಗಿದ್ದೀರಾ ನೀವು, ಕೈ ಪಕ್ಷದ ಅಸ್ತ್ರವಾಗಿದ್ದೀರಾ ಇವತ್ತು ನೀವು. ಅಭಿವೃದ್ಧಿ ಕಡೆ ನೀವು ಗಮನ ಕೊಡ್ತಾ ಇಲ್ಲ, ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ನಿಮ್ಮನ್ನ ಆ ಕ್ಷೇತ್ರದ ಜನ ಗೆಲ್ಸಿರೋದು ಅಭಿವೃದ್ಧಿ ಮಾಡಿ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಅಂತ. ಆದರೆ ನೀವು ಮಾಡ್ತಾ ಇರೋದು ಎಣ್ಣೆ ಹಂಚಿ ಒಂದು ದಿವಸ ಸಮಾಧಾನ ಮಾಡಿದರೆ ಸಾಕಾಗಲ್ಲ, ಅಭಿವೃದ್ಧಿಯನ್ನು ಮಾಡಿ ತೋರಿಸ್ಬೇಕು ಸುಧಾಕರ್ ಅವರು.